ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನ ಸರಿ ಮಾಡ್ತಾ ಫಸ್ಟೇ ಬ್ರೀಫ್ ಮಾಡ್ಬಿಟ್ರೆ ಎಲ್ಲ ಕೆಲಸ ಏನೋಡಿ ಅಂತ ಹೇಳೋದ್ಬೇಡ. ದಿಕ್ಕಿಗೆ ನಾವು ಸಹ ತೆಗೆದುಕೊಂಡು ಹೋಗ್ಬೋದು ಅನ್ನೋದೊಂದು ವಿಚಾರವನ್ನ ತಿಳಿಸ್ಕೊಡ್ತಾ ಹಾಗೆ ಶ್ರೀ ಧೀರಜ್ ಮುನಿರಾಜ್ ಅವರು ಆಗ್ಲೇ ನೀಡಿದ್ದಾರೆ ಈ ಒಂದು ಲೆಟರ್ ಆಫ್ ಇಂಟೆಂಟ್ ನ ಸ್ಟ್ಯಾಪ್ ಅವರು ಕೊಡಬೇಕು ಅಂತ ವಿನಂತಿ. ಅಲ್ಲಿ ಹೋಗಬೇಕಾಗುತ್ತೆ, ಹಾಗಾಗಿ ಅವ್ರಿಗೆ ಅಭಿನಂದನೆಗಳಿದ್ದು ಆಫರ್ ಲೆಟರ್ನ ಕೊಡಬೇಕು ಅಂತ ಹೇಳ್ತಾ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಎಲ್ಲರೂ ಶುಭಾಶಯಗಳನ್ನ ತಿಳಿಸ್ತಾ ಅಂತ ಹೇಳ್ತಾ ಅದೇ ರೀತಿ ಮತ್ತು ಅವ್ರಿಗೂ ಈ ಒಂದು ಲೆಟರ್ನ ಕೊಡುವ ಮುಖಾಂತರ ಇವರೆಲ್ಲರೂ ಅಲ್ಲೋಗಿ ಉದ್ಯೋಗ ಅವಕಾಶಗಳು ದೊರಕಲಿ ಅಂತ ಹೇಳ್ತಾ ಇದೇ ರೀತಿ ನೂರಾರು ಜನಕ್ಕೆ ಇವತ್ತು ಅವಕಾಶಗಳು ದೊರಕಲಿ ಅಂತ ಶುಭ ಹಾರೈಸ್ತಾ ಈಗ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮೊದಲನೇದಾಗಿ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ತಾಯಂದಿರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇನ್ನು ಭಾರತೀಯ ಜನತಾ ಪಾರ್ಟಿಯ ಫಲಾನುಭವಿಗಳ ಪ್ರಕೋಷ್ಠ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಇವತ್ತು ದೊಡ್ಡಬಳ್ಳಾಪುರ ನಗರದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೀವಿ. ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ನರಸಾಪುರ, ದಾಬಾಸ್ಪೇಟೆ ಸುತ್ತಮುತ್ತಲಿನ ಎಲ್ಲ ಅಂತಾರಾಷ್ಟ್ರೀಯ ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಗಳು ಇವರೆಲ್ಲರನ್ನೂ ಒಳಗೊಂಡಂತೆ 8,000 ಹೆಚ್ಚು ಉದ್ಯೋಗಾವಕಾಶಗಳು ಇರುವಂತಹ ಕಂಪನಿಗಳನ್ನ ಇವತ್ತು ಇಲ್ಲಿ ಆಹ್ವಾನ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಕಳೆದ ವಾರದಿಂದ ಎಲ್ಲ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜಲ್ಲಿ, ಕುಂಗಡಿಯಪ್ಪ ಕಾಲೇಜಲ್ಲಿ, ಜಾಲಪ್ಪ ಕಾಲೇಜಲ್ಲಿ ಮತ್ತು ಇರುವಂತಹ ಗೀತಮ್ ಕಾಲೇಜಲ್ಲಿ ಎಲ್ಲ ಕಾಲೇಜುಗಳಲ್ಲೂ ಈ ಮಾಹಿತಿಯನ್ನು ತಲುಪಿಸಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಗ್ರ್ಯಾಜುಯೇಟ್ಸ್ ಏನಿದ್ದಾರೆ, ಗ್ರ್ಯಾಜುಯೇಟ್ಸ್ ಆಗ್ಬೋದು, ಪಿ ಯು ಸಿ ಪಾಸ್ ಆಗಿರೋರಾಗ್ಬೋದು, ಟೆಂತ್ ಪಾಸ್ ಆಗಿರೋರು, ಐ ಟಿ ಐ ಡಿಪ್ಲೊಮಾ ಓದಿರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಈ ಒಂದು ಉದ್ಯೋಗ ಮೇಳಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಎಷ್ಟು ಜನ ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿದ್ದು? ನಾನು ಇವತ್ತು ಬಂದಿದ್ದ ಉದ್ದೇಶ ನನಗೆ ಕೆಲಸ ಬೇಕಿತ್ತು. ನಾನು ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ. ಯಾವ ಬೆಂಗಳೂರಿಗೆ ಹೋಗಬೇಕು ಅಂತ ಬಯಕೆ, ನಾನು ಮನೇಲೇ ಇದ್ದೆ, ಪಿ ಜಿನಲ್ಲಿರಬೇಕು, ಅಲ್ಲೆಲ್ಲ ಇರೋದಕ್ಕಾಗಲ್ಲ ಅಂತ. ಇವತ್ತು ನೋಡೋಣ, ನನಗೆ ಸಿಗ್ಬೋದು. ಧೀರಜ್ ಮುನಿರಾಜ್ ಅವರು ಅಂದ್ರೇ ಬಡವರ ಬಂಧು ಅಂತಲೇ ಹೇಳ್ಬೋದು ಅವ್ರನ್ನ. ಅವರು ಯಾವ್ಯಾವ ಥರ ಸೇವೆ ಮಾಡಿದ್ದಾರೆ ಅಂದರೆ, ಮಕ್ಕಳುಗಳಿಗೆ ಪಾಸ್ ಫ್ರೀಯಾಗಿ ಪಾಸ್ ಕೊಡಿಸಿದ್ದಾರೆ, ಫ್ರೀಯಾಗಿ ಟ್ರಿಪ್ಗಳು ಕರ್ಕೊಂಡೋಗಿದ್ದಾರೆ, ಯುಗಾದಿ ಹಬ್ಬದಲ್ಲಿ ಫ್ರೀ ಕಿಟ್ಗಳು ಕೊಟ್ಟಿದ್ದಾರೆ, ಗೌರಿ ಹಬ್ಬಕ್ಕೆ ಬಾಗಿನ ಥರ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಇವತ್ತು ವುಮೆನ್ಸ್ ಡೇ ಅಂತ ಬಂದು ಎಲ್ಲರಿಗೂ ಕೆಲಸ ಕೊಡ್ತಾರೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸರ್, ಆನ್ಲೈನ್ ರಿಜಿಸ್ಟ್ರೇಷನ್ನಲ್ಲಿ ಈಗಾಗಲೇ 2,400 ಮಂದಿ ಆನ್ಲೈನಲ್ಲೇ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ 3,000-4,000 ಜನ ಯುವಕ ಯುವತಿಯರು ಇವತ್ತು ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಕನಿಷ್ಠ ಅಂದ್ರೂ ಒಂದು 2,000 ಜನಕ್ಕೆ ಆಫರ್ ಲೆಟರ್ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚು ಕಂಪನಿಗಳು, ಅದರಲ್ಲೂ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದ ವೈಖರಿಯ ಒಂದು ನಿದರ್ಶನವಾಗಿ ಏನು ಬಂದಿರುವಂಥ ಅಂತಾರಾಷ್ಟ್ರೀಯ ಕಂಪನಿಗಳು, ಈ ನರಸಾಪುರದಲ್ಲಿ ವಿಸ್ಟ್ರಾನ್ ಅಂತ ಈ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ,
ಆ ಒಂದೇ ಒಂದು ಕಂಪನಿಯಲ್ಲಿ 20,000 ಹೆಚ್ಚು ಮಹಿಳೆಯರು, ಮಹಿಳೆಯರಿಗೆ ಉದ್ಯೋಗ ಅವಕಾಶ ಇವತ್ತು ದೊರಕ್ತಾ ಇದೆ. ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ವಿಸ್ಟ್ರಾನ್ ಕಂಪನಿಗೆ 20,000 ಹೆಚ್ಚು ಮಹಿಳೆಯರು ಅವಶ್ಯಕತೆ ಇದೆ ಉದ್ಯೋಗಕ್ಕೆ. ಸೊ ಈ ರೀತಿ ವಿಸ್ಟ್ರಾನ್ ಆಗ್ಬೋದು, ಎಲ್ ಎನ್ ಟಿ, ಮುಸಾಶಿ, ಇಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ ಎನ್ ಟಿ, ಮುಸಾಶಿ, ಎಲ್ ಎಮ್ ವಿಂಗ್ ಪವರು, ಈ ಇಷ್ಟು ಕಂಪನಿಗಳು ಇವತ್ತು ಇಷ್ಟು ಸುಭದ್ರವಾಗಿ ಬೆಳೀತಾ ಇದ್ದಾವೆ ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ಹೆಚ್ಚಿನ ಉದ್ಯೋಗಗಳು ಎಲ್ಲಿ 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 ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಇಂಥ ಪ್ರೈವೇಟ್ ಸೆಕ್ಟರಲ್ಲಿರುವಂಥ ಕಂಪನಿಗಳು ಅವರವರ ಸ್ಕಿಲ್ ತಕ್ಕಂತೆ ಉದ್ಯೋಗಾವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಕಲ್ಪಿಸಿದ್ದಾವೆ. ಇವತ್ತು ಚೈನಾ ಏನು 25-30 ವರ್ಷದಿಂದ ಎಲ್ಲಿತ್ತು, ಇವತ್ತು ಎಲ್ಲಿದೆ, ಯಾಕೆ 20-25 ವರ್ಷದಲ್ಲಿ ಅಷ್ಟು ಬೆಳೆದಿದೆ, ನಾವು ಮುಂದಿನ 20 ವರ್ಷದಲ್ಲಿ ನಾವೆಲ್ಲಿರ್ತೀವಿ ಅನ್ನೋ ಊಹೆ ನಮಗೂ ಸಹ ಇರಬೇಕು. ಆ ಪರಿಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಏಕೈಕ ವ್ಯಕ್ತಿ ವಿಶ್ವನಾಯಕ ಶ್ರೀಯುತ ನರೇಂದ್ರ ಮೋದಿಜಿಯವರು. ಅವರ ಒಂದು ಪರಿಕಲ್ಪನೆಯಂತೆ, ಅವರ ಒಂದು ವಿಶ್ವಾಸ ಇಟ್ಟು ಏನು ಫಾರಿನ್ ಪಾಲಿಸೀಸ್ ಆಗ್ಬೋದು, FDI ಆಗ್ಬೋದು, ಇದಕ್ಕೆಲ್ಲ ಉತ್ತೇಜನ ಕೊಟ್ಟು ಇವತ್ತು ಇಷ್ಟು ಕಂಪನಿಗಳು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ನರಸಾಪುರದಿಂದ ಹೋಂಡಾ ಬಂದಿದೆ ಇವತ್ತು, ನಮ್ಮ ಬಿಡದಿಯಿಂದ ಟೊಯೋಟಾ ಬಂದಿದೆ, ಇವೆಲ್ಲ MNCಗಳು, ಇಂಟರ್ನ್ಯಾಷನಲ್ ಕಂಪನಿಗಳು ಇವತ್ತು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಉದ್ಯೋಗಾವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ. ನಮ್ಮ ಸರ್ಕಾರ ಏನು ಪ್ರಾಮಿಸ್ ಮಾಡಿದೆ, ವರ್ಷಕ್ಕೆ 1,00,000 ಉದ್ಯೋಗಗಳು, ಖಂಡಿತವಾಗ್ಲೂ ಅದು ಸಫೈಸ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಏನಿವತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಸ್ವಿಗ್ಗಿ ಆಗ್ಬೋದು, ಜೊಮ್ಯಾಟೊ ಆಗ್ಬೋದು, ಮಿಕ್ಕಿದವು ನಡೀತಾ ಇದ್ದಾವೆ. ಅದಕ್ಕೂ ಒಂದು ಆರ್ಗನೈಸ್ ಸೆಕ್ಟರ್ ಅಲ್ಲಿ ತರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎಲ್ಲ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ತಾ ಇದೆ.